ದೇವ್ರೆ ತಂದೂರಿ ಮಾಂಸ ನನ್ನ ಅಜೀರ್ಣ ಇಟ್ಕೊಂಡು ಅದು ರಾತ್ರಿ ಹೊತ್ತು ನಾನು ಬ್ರೆಡ್ ಬೆಣ್ಣೆ ಒಂದಿಷ್ಟು ಟೀ ಇಷ್ಟು ಬಿಟ್ಟು ಬೇರೇನು ಉಂಟಲಿಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಖರ್ಚು ಕಡಿಮೆ ಇದಾನ ನನ್ನ ತಮ್ಮ ಮನೆಯಲ್ಲಿ ಇಲ್ಲ ಊಟ ಮಾಡಿ ಮಕ್ಕಳ ಜೊತೆ ಅವನು ಸುತ್ತ ಹಾಕೊಂಡು ಬರೋಣ ಅಂತ ಹೋಗಿದ್ದಾರೆ Oh!
ಬೇಕಾದ ಬಿಸಿ ಬೆರೆಸ್ಕೊಳ್ಳಿ.
ಮುನ್ಸಿಪಾಲಿಟಿ ಚುನಾವಣೆಯಲ್ಲಿ ನೀವು ವೋಟ್ ಹಾಕೋದಿಲ್ಲ ಹಾಗಿದ್ರೆ ನನಗೆ ಅದರಲ್ಲೆಲ್ಲ ಆಸಕ್ತಿ ಇಲ್ಲ ಸ್ವಾಮಿ ಅಧಿಕಾರ ಎಂಬುದು ಒಂದು ಹಡಗಿನ ಹಾಗೆ ಪ್ರತಿಯೊಬ್ಬರು ಹುಟ್ಟು ಆದರೂ ಸಿದ್ಧರಾಗಿರಬೇಕು ಈ ನಾಲ್ಕರು ಅಂದ್ರೆ ಹೋಲಿಸಿ ಹೋಗೋ ಹಕ್ಕುಗಳ ಹಾಗೆ ಇವರಿಗೆ ಆ ಊರು ಈ ಊರು ಎಲ್ಲ ಒಂದೇ ಹಾಗಾಗಿ ನಮ್ಮ ಸೌಲಿಕೆಯವರು ಕದಡಿದ ನೀರಿನ ಹಾಗಾಗದೆ ಎಂತ ಜರ್ಮನ್ ಬಂದರೆ ಆಗು ಬಿಡದೆ ಸತ್ತವರ ನೆರವಿಗೆ ಮೂಕ ಬಲಿಯಾಗದೆ ನಾನೇ ಪಿಚ್ಚಳ ಅಂತ ಗಟ್ಟಿಯಾಗಿ ನಿಲ್ಬೇಕು ಮರಿಗುಳದವರಾಗಬೇಕು ಇದು ಈ ಎಕ್ಸ್ಚಿತ್ರಡವರ ಕನಸು ನಾಯಿನ ಜನದಲ್ಲಿ ವಿಶೇಷ ಏನಾದರೂ ಹಾಕ್ತಾರೆ ಅರ್ಥತೆ ಇಲ್ಲ ನಾಡಿದ್ದು ನಿಮ್ ಲೆಕ್ಕ ಅರ್ಥ ಹಾಕ್ಬೇಕು ಅಂತಿದ್ದೇನೆ ಆಲೇ ಅದು ಸಾಯಿ ಸ್ವಲ್ಪ ಉಪ್ಪಿನಕಾಯಿ ಜಾಡಿ ಹಾಕಿದ್ದೆ ಅದನ್ನು ಯಾಕೆ ತಾಮಿನಾಡ್ತೀನಿ ಪೋಸ್ಟ್ಮನ್ ಬಂದಿದ್ದ ಶಿಫಾರಸು ಮಾಡ್ತಾ ಬಂದಿದ್ದೇವೆ
ಪ್ರಭುವಿನ ಸ್ತೋತ್ರ ಮಾಡಿದ್ದೇನೆ. ಜನದಲ್ಲಿ ಬೇರೆ ಪಾಂಪ್ಲೆಟ್ಗಳಲ್ಲಿ ಈ ಸ್ನಾನದ ಮನೆಗಳು ನಮ್ಮೂರಿನ ಸ್ಫೋಟಗೊಂಡ ಕುಂಡಲಿನಿ ಶಕ್ತಿ ಅರಳಿ ಸಹಸ್ರಗಳ ಫಲ ಧನ್ವಂತರಿ ಸರೋವರ ಆರೋಗ್ಯ ಭಾಗ್ಯದ ಬಾಗಿ ಇನ್ನು ಏನೇನು ಇಷ್ಟು ಹಣ ಅಂತಾವಲ್ಲ ಇಷ್ಟು ಬರ ಕೇಳಿಸ್ಕೊಳ್ತಾವಲ್ಲ ಈ ಅದ್ಭುತ ಪ್ರಕೃತಿ ಚಿಕಿತ್ಸೆಯ ಸ್ನಾನದ ಮನೆಗಳು ಇವು ನಿಜಕ್ಕೂ ಏನು ಗೊತ್ತಾ ಉರು ಹಿಡಿದು ನಾರ್ತಿರೋ ಪಾಯ್ಕಾಣಿ ಗುಂಡಿಗಳು ನಮ್ಮ ಸ್ನಾನದ ಮನೆಗಳು ಹಾಲಹಾಲ ತುಂಬಿರೋ ಮಾರಿ ಮಸಣಿಗಳ ನರ್ತನ ಶಾಲೆ ಆರೋಗ್ಯಕ್ಕೆಲ್ಲರಿಂದ ಮಹಾಶಾಪ ಅಲ್ಲಿ ಕಟ್ಟದ ಮೇಲಿದೆಯಲ್ಲ ಒಳ್ಳೆದ ಆ ಕಾರ್ಖಾನೆಗಳ ಕಸ ವಿಷ ಆ ಕಬ್ಬನ ಉಪ್ಪಳೆ ಎಲ್ಲ ಕಡೆ ಸೇರಿ ನಮ್ಮ ಸ್ನಾನದ ಮನೆಗಳ ಜಲಾಶಯ ಸೇರುತ್ತೆ ನಾವು ಅದನ್ನೇ ಪಂಪ್ ಮಾಡಿ ಜನರಿಗೆ ವಿಕೃತಿ ಚಿಕಿತ್ಸೆ ಮಾಡ್ತೇವೆ ಆ ವಿಷ ಊರಿನ ಸಮುದ್ರ ದಂಡೆಗೆ ಹರಡಿದೆ ಅಂತೆ ಭೂಮಿಯೊಳಗಿಂದ ಹೀಗೆ ಅಂತ ಅನುಮಾನ ಬಹಳ ದಿನ ಆಯ್ತು ಹಾಗಾಗಿ ನಾನು ಈ ಹೊಳೆಯಲ್ಲಿ ಮತ್ತು ಸಮುದ್ರ ನೀರಿನ ಶಾಪ ಯೂನಿವರ್ಸಿಟಿ ಕಳಿಸಿದೆ ದೊಡ್ಡ ತಜ್ಞರಿಂದ ಅವುಗಳ ಪರೀಕ್ಷೆ ಆಗಲಿ ಅಂತ ಇದು ಬಂದಿದೆ ರಿಪೋರ್ಟ್ ಇದು ಪುರಾವೆ ನಮ್ಮ ನೀರು ನಮ್ಮ ನೀರು ಕಬ್ಬು ನಾವು ರೋಗಾಣು ಜಂತುಗಳಿಂದ ತುಂಬ ಹೋಗಿದೆ ಅನ್ನೋದಕ್ಕೆ ಈ ನೀರನ್ನು ಕುಡಿದ್ರು ಇದರಲ್ಲಿ ಸ್ನಾನ ಮಾಡಿದ್ರು ರೋಗ ಹತ್ತೋದು ಗ್ಯಾರಂಟಿ ಇದರಿಂದ ಊರಲ್ಲಿ ಎಂತ ಹೋರಾಟ ಇದೆ ಗೊತ್ತಾಗ್ತದೆ ಯೋಚನೆ ಮಾಡಿ ಈಗಿರೋ ಕೊಳವೆಲ್ಲ ಕಿತ್ತ ಹಾಕಿ ಬೇರೆ ಕೊಳವೆ ಹಾಕಬೇಕಾಗತ್ತೆ ನಾವು ಆ ಕಾರ್ಖಾನೆಗಳಿರೋ ಜಾಗಕ್ಕಿಂತ ಮೇಲಿನ ಜಾಗದಿಂದ ನೀರು ಸರಬರಾಜು ಮಾಡಿಕೊಳ್ಬೇಕಾಗತ್ತೆ ನಮಗೆ ಈಗ ಬೇಡ ಈ ಯೋಜನೆ ಶುರುವಾದಾಗ ನಾನು ಇದೇ ಮಾತು ಹೇಳಿದ್ದೆ ಆಗ ಯಾರು ನನ್ನ ಮಾತು ಕೇಳಿಲ್ಲ ಈಗ ಆಡಳಿತ ಮಂಡಳಿಯವರಿಗೆ ಒಂದು ಕಾಗದ ಬರೆದು ರೆಡಿ ಮಾಡಿಟ್ಟಿದ್ದೇನೆ ಅದನ್ನ ಈ ಕೂಡಲೇ ಕಳಿಸ್ಕೊಡು ಇದನ್ನ ಚೇರ್ಮನ್ ಸಾಹೇಬ್ರಿ ಕಳಿಸ್ ನೀವು ಈಗ ಕಂಡಿರೋದನ್ನ ನಾವು ಜನರ ನೀರಿಗೆ ಹಾಕಬಹುದಾ ಅಷ್ಟು ಮಾಡಿ ದೊಡ್ಡ ಉಪಕಾರ ಆಗತ್ತೆ ಹೌದಾ ನಾವು ನಮ್ಮ ಊರಿನ ಜನ ಡಾಕ್ಟರ್ ಸಾಹೇಬ್ ಮೆರವಣಿಗೆ ಮಾಡಿ ಸನ್ಮಾನ ಮಾಡಬೇಕು ಅಲ್ವಾ ನಾವು ನಮ್ಮ ಪ್ರಕಾಶಕರು ಅಸ್ಲಾಕ್ಷೆ ಜೊತೆ ಈ ವಿಷಯ ಚರ್ಚಿಸೋಣ ಹೌದು ಹೌದು Thank you.
ನಾನು ಎಷ್ಟು ಸಾಧ್ಯನೋ ಅಷ್ಟು ಹಿಂದೆನೇ ಇದ್ದೀನಿ ಅಂತ ಹೇಳೋದಿಲ್ಲ ಸ್ವಾಮಿ. ಸಣ್ಣ ವ್ಯಾಪಾರ ಚಿಕ್ಕ ಅಂಗಡಿ ಇರೋ ನಮ್ಮಂತವರೆಲ್ಲ ನಿಮ್ಗೆ ಹಿಂದೆ ನಿಂತ್ರೆ ನಿಮಗೂ ಒಳ್ಳೇದಲ್ಲೇ. ಮನಸ್ಸು ಮಾಡಿದ್ರೆ ಈ ಊರಲ್ಲಿ ನಮ್ದೇ ಸಾರಿ ಮೆಜಾರಿಟಿ ಅಂತ ತೋರಿಸ್ಕೊಂಡು ಈ ಮೆಜಾರಿಟಿನ ಜೊತೆಗಿಟ್ಕೊಳ್ಳೋದು ನಿಮಗೂ ಒಳ್ಳೇದೇ ಅಲ್ಲೇ. ಈ ವಿಷಯದಲ್ಲಿ ನಾವೊಂದು ಚಿಕ್ಕ ಮೀಟಿಂಗ್ ಪ್ರತಿಭಟನೆ ಮಾಡಬೇಕು. ಆದ್ರೆ ಯಾವುದನ್ನು ಅತೀ ಮಾಡಬಾರದು, ಯಾಕೆ ಅಂದ್ರೆ ಪ್ರಜೆ ಅಂತ ಆದ್ಮೇಲೆ ಅತೀ ಮಾಡಬಾರದು. ಪ್ರಜೆ ಅಂದ್ಮೇಲೆ ಅದೇ ದೊಡ್ಡ ಗುಣ. ನೀವು ಒಂದು ಮಿತಿ ಒಳಗಡೆನೆ ಇರೋರು ಅನ್ನೋದು ಎಲ್ರಿಗೂ ಗೊತ್ತ. ನಮ್ಮೂರಿನ ಸ್ನಾನದ ಮನೆಗಳು ಒಂದು ಚಿಕ್ಕ ಚಿನ್ನದ ಮನೆ ಆಗುವ ಹಾಗೆ ಕಾಣುತ್ತೆ. ನೋಡ್ತೀವಿ ಇನ್ನು ಮುಂದೆ ಎಲ್ಲರ ಆದಾಯಕ್ಕೆ ಅದೇ ಆಧಾರ ಆಗುತ್ತೆ. ನಮ್ಮಂತ ಮನೆ ಮಂದಿಗರಿಗಂತೂ ಬಹಳ ಮುಖ್ಯನೇ ಆಗುತ್ತೆ. ಈಗ ನಾನು ಮನೆ ಮಂದಿಗರ ಸಂಘದ ಅಧ್ಯಕ್ಷನಾಗಿ ಕಾನೂನು ಪ್ರಕಾರವಾಗಿ ನಡೆಯುವ ಮುಕ್ತಸವಾದ ಪ್ರಜೆ ಹಾಕಿ ಹೇಳ್ತಿದ್ದೇನೆ. ಅಧಿಕಾರದಲ್ಲಿ ಇರೋರ್ನ ಬೇಜಾರು ಮಾಡಬಾರದು. ಅಷ್ಟಾದ್ರೆ ನಮ್ಮ ಜೀವನೋಪಾಯ ಕೈಗಳಲ್ಲಿ ಮಾಡ್ಕೊಂಡಿದಾರಲ್ಲ ಅವ್ರ ಮೇಲೆ ದಾಳಿ ಮಾಡಬಾರದು. ಯಾಕೆ ಅಂದ್ರೆ ನನ್ನ ಪ್ರಕಾರ ಒಬ್ಬರು ಪ್ರಜೆ ಅಂತ ಆದ್ಮೇಲೆ ಎನಿಸಿದ್ದನ್ನ ನೇರವಾಗಿ ಹೇಳೋದಿದೆಯಲ್ಲ ಅದನ್ನ ಯಾರು ಬೇಡ ಅನ್ನೋದಿಲ್ಲ ಅಲ್ವೇ? ಸ್ವಲ್ಪ ಗಾಂಧೀಜಿ ಅಂತ ಬರ್ತೀರಾ? ಇಲ್ಲ ಇಲ್ಲ ಇಲ್ಲ, ನಾನು ಯಾವತ್ತೂ ಬ್ರ್ಯಾಂಡ್ ಬ್ರ್ಯಾಂಡಿನ ಅಥವಾ ಟಿಂಗ್ಸನ್ ಲೇಖೇ ಮಾಡಲ್ಲ. ಸರಿ ಗೊತ್ತಾಯ್ತಲ್ಲ, ಸಣ್ಣ ವ್ಯಾಪಾರ ಚಿಕ್ಕ ಅಂಗಡಿರುವ ನಾವು ನಿಮ್ಮ ಹಿಂದೆ ಅಲ್ಲಾಡ ನಿಂತ್ಕೊಂಡಿದ್ದೇವೆ ಬಂಡೆಗಲ್ಲಿನ ಹಾಗೆ. ಆದ್ರೆ ನಿಮ್ಮ ಹಿಂದೆ ಸಾಲಿಡ್ ಮೆಜಾರಿಟಿ ಇದೆ. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್ ಅಲ್ಫಾ ಸೈನ್ ಅವರೇ. ಆಯ್ತು, ನೀವಿನ್ನು ಹೋಗಿ ಬನ್ನಿ. ಸಣ್ಣ ವ್ಯಾಪಾರ ಸಕಲ ಸಮಸ್ತರ ಜೊತೆ ಒಮ್ಮತವಾಗಿರುವುದು ಎಂತ ಪುಣ್ಯ ವಿಶೇಷ.
ಸೇರಿ ಮುಚ್ಚಿದ ಮೇಲೆ ಆ
ಆಡಳಿತ ಮಂಡಳಿ ಅಧ್ಯಕ್ಷ ಮುನ್ಸಿಪಾಲಿಟಿಯ ಚೇರ್ಮನ್. ನಾನು ಹೇಳಿದ ಹಾಗೆ ನೀನು ಕೇಳಬೇಕು. ಪೀಟರ್, ನೀನು ನನ್ನ ಅಣ್ಣ ಅಲ್ಲದೆ ಹೋಗಿದ್ದರೆ ಹಾಗಾದ್ರೆ ನಿನ್ನ ಕೆಲಸ ಹೋಗುತ್ತೆ. ನನ್ನ ಕೈಯಲ್ಲಿ ಉಳಿಸ್ಕೊಡೋದಕ್ಕೆ ಆಗೋದಿಲ್ಲ. Thank you.
ನಾನು ಹೆದರ್ತೇನೆ.
ಅಚ್ಚ ಹಾಕದಷ್ಟೇ ನಮ್ಮ ಕೆಲಸ. ಹಾಗಾಗಿ ಕೆಲಸಕ್ಕೆ ನಾನು ಬರ್ತೇನೆ.
Thank you.
Nada.
Bye.
ಬೆಳವೆಲ್ಲ ఎందరో మహానుభావులు అందరికీ వందనములు ఎందరో